हेलो किड्स, ಈಗಾಗಲೇ ನೀವು ನಿಮ್ಮ ಮೊದಲನೇ ಸೆಮಿಸ್ಟರ್ ಎಲ್ಲ ಪಾಠವನ್ನು ಕಲಿತು ಅಭ್ಯಾಸ ಮಾಡಿ ಪರೀಕ್ಷೆಯನ್ನು ಕೊಟ್ಟು ಮುಗಿದಾಯಿತು. ಅದರೊಂದಿಗೆ ಅದರ ರಿಸಲ್ಟನ್ನು ತೆಗೆದುಕೊಂಡಾಯಿತು. ನಿಮ್ಮ ಒಂದನೇ ಸೆಮಿಸ್ಟರ್ ರಿಸಲ್ಟವು ನಿಮಗೆ ಗೊತ್ತಿದೆ, ಹೌದಲ್ವಾ? ಹಾಗಾದರೆ ಇವತ್ತು ನಾವು ನಿಮ್ಮ ಎರಡನೇ ಸೆಮಿಸ್ಟರ್ ಅಭ್ಯಾಸವನ್ನು ಪ್ರಾರಂಭಿಸುತ್ತಾ ಇದ್ದೇವೆ. ಈಗ ನಾವು ಮತ್ತೆ ಆನ್ಲೈನ್ ತರಗತಿಯನ್ನು ನಡೆಸಲಾಗುತ್ತಿದೆ, ಯಾಕೆಂದರೆ ದಿನದಿಂದ ದಿನಲೂ ಕರೋನಾ ಹೆಚ್ಚಾಗುತ್ತಾ ಹೊಂಟಿದೆ. ಅದಕ್ಕಾಗಿ ಮಕ್ಕಳೇ, ನೀವೆಲ್ಲರೂ ಮನೆಯಲ್ಲಿಯೇ ಕುಳಿತು ಎಲ್ಲ ರೀತಿಯ ಕಾಳಜಿಯನ್ನು ತೆಗೆದುಕೊಂಡು, ಅಂದರೆ ಮಾಸ್ಕವನ್ನು ಧರಿಸಬೇಕು, ಹೊರಗೆ ಹೋಗುವಾಗ ಮಾಸ್ಕವನ್ನು ಧರಿಸಿ ಸ್ಯಾನಿಟೈಸರಿಂಗ್ ಚೆನ್ನಾಗಿ ಮಾಡಿಕೊಳ್ಳಬೇಕು. ಆದಷ್ಟು ಹೊರಗೆ ಹೋಗುವುದನ್ನು ತಪ್ಪಿಸಬೇಕು, ಅವಾಯ್ಡ್ ಮಾಡಬೇಕು. ಅತಿ ಅವಶ್ಯಕತೆ ಇದ್ದಾಗ ಮಾತ್ರ ನೀವೆಲ್ಲರೂ ಹೊರಗೆ ಹೋಗಿ. ತಿಳಿಯತ್ತಲ್ವಾ ಮಕ್ಕಳೇ? ಇವತ್ತು ನಾವು ನೀವು ಮನೆಯಲ್ಲೇ ಕುಳಿತು ಪಾಠವನ್ನು ಕಲಿಯುವ ಸನ್ನಿವೇಶ ಬಂದಿದೆ. ಆದರೆ ನಾವು ನಿಲ್ಲುವುದಿಲ್ಲ, ಮನೆಯಲ್ಲಿಯೇ ಕುಳಿತು ಕಲಿಯುತ್ತೇ ಇರುವೆವು. ತಿಳಿತಾ ಮಕ್ಕಳೇ? ಈಗಾಗಲೇ ನೀವು ಮೊದಲನೇ ಸೆಮಿಸ್ಟರ್ ಪರೀಕ್ಷೆಯನ್ನು ಕೊಟ್ಟು ರಿಸಲ್ಟನ್ನು ತೆಗೆದುಕೊಂಡಾಯಿತು. ಹಾಗಾದರೆ ನಾನು ಇವತ್ತು ಎರಡನೇ ಸೆಮಿಸ್ಟರ್ ಪಾಠ 9 ಗೌತಮ್ ಬುದ್ಧವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಗೌತಮ್ ಬುದ್ಧರ ಜೀವನ ಚರಿತ್ರೆಯ ಬಗ್ಗೆ ಇವತ್ತು ನಾವು ನೋಡೋಣ. ಗೌತಮ್ ಬುದ್ಧ ಇವರ ಜೀವನ ಚರಿತ್ರೆ. ಇವರು ಬೌದ್ಧ ಧರ್ಮದ ಸ್ಥಾಪಕರು. ಗೌತಮ ಬೌದ್ಧರು ಬೌದ್ಧ ಧರ್ಮದ ಸ್ಥಾಪಕರು. ನಾವು ಗೌತಮ್ ಬುದ್ಧರ ಜೀವನ ಚರಿತ್ರೆಯನ್ನು ನೋಡೋಣ. ಕಪಿಲವಸ್ತುವಿನ ಸಿಂಹನ ಎಂಬ ರಾಜನ ಮಗನು ಶುದ್ಧೋಧನ. ನಾನು ನಿಮಗೆ ಗೌತಮ್ ಬುದ್ಧರ ತಂದೆ ಮತ್ತು ತಾತರ ಅಜ್ಜನ ಹೆಸರನ್ನು ಹೇಳುತ್ತೇನೆ. ಕಪಿಲವಸ್ತುವಿನ ಸಿಂಹನ ಎಂಬ ರಾಜನ ಮಗ ಶುದ್ಧೋಧನ ಇವರು ಗೌತಮ್ ಬುದ್ಧರ ತಂದೆ. ಶುದ್ಧೋಧನ ಗೌತಮ್ ಬುದ್ಧರ ತಂದೆ. ತೀತಾ ಮಕ್ಕಳೇ, ಇಲ್ಲಿ ನೋಡಿ, ಈ ಚಿತ್ರವನ್ನು ನೋಡಿ. ಅಲ್ಲಿ ಸಿಂಹನೆಂಬ ರಾಜನು ಇರುತ್ತಿದ್ದನು. ಇವರ ಮಗನ ಹೆಸರು ಶುದ್ಧೋಧನ. ಸಿಂಹನೆಂಬ ರಾಜನ ಮಗನ ಹೆಸರು ಶುದ್ಧೋಧನ. ಸಿಂಹನು ತನ್ನ ಮಗನಾದ ಸಿದ್ಧೋಧನಿಗೆ ನೆರೆಯ ರಾಜ್ಯದ ದೊರೆ
ಸುಪ್ರದನ ರಾಜನ ಇಬ್ಬರು ಹೆಣ್ಣು ಮಕ್ಕಳು ಮಾಯಾದೇವಿ ಮತ್ತು ಪ್ರಜಾಪತಿ ದೇವಿಯೊಂದಿಗೆ ಮದುವೆ ಮಾಡಿದನು. ಸಿಂಹರಾಜನು ತನ್ನ ಮಗನಾದ ಶುದ್ಧೋದನಿಗೆ ಮಾಯಾದೇವಿ ಮತ್ತು ಪ್ರಜಾಪತಿ ದೇವಿಯೊಂದಿಗೆ ಮದುವೆ ಮಾಡಿದನು. ಶುದ್ಧೋದನನ ಮದುವೆ ಮಾಯಾದೇವಿ ಮತ್ತು ಪ್ರಜಾಪತಿ ದೇವಿ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಮದುವೆಯಾಯಿತು. ಮಾಯಾದೇವಿ ಹೊಟ್ಟೆಯಿಂದ ಗೌತಮ ಬುದ್ಧರು ಜನಿಸಿದರು. ಈಗ ನಾವು ಅವರಿಗೆ ಗೌತಮ ಬುದ್ಧ ಎಂದು ಕರೆಯುತ್ತೇವೆ, ಆದರೆ ಅವರ ನಿಜವಾದ ಹೆಸರು ಸಿದ್ಧಾರ್ಥ. ಶುದ್ಧೋದನ ಮತ್ತು ಮಾಯಾದೇವಿಯ ಹೊಟ್ಟೆಯಿಂದ ಸಿದ್ಧಾರ್ಥನು ಲುಂಬಿವನದಲ್ಲಿ ವೈಶಾಖ ಶಾಸ್ತ್ರ ಪೂರ್ಣಿಮೆಯಲ್ಲಿ ಜನಿಸಿದರು. ಅವರು ಜನಿಸಿದ ಕೆಲವೇ ದಿನಗಳಲ್ಲಿ ಅವರ ತಾಯಿ ಅಸುನೆಗೆದರು, ಅಂದರೆ ತೀರಿಕೊಂಡರು. ಆಮೇಲೆ ಅವರ ಎರಡನೆಯ ತಾಯಿಯಾದ ಪ್ರಜಾಪತಿ ದೇವಿಯವರು ಅವರ ಲಾಲನೆ ಪಾಲನೆ ಮಾಡಿದರು, ಅವರನ್ನು ನೋಡಿಕೊಂಡರು. ಅವರು ಹರೆಯ ವಯಸ್ಸಿಗೆ ಬಂದಾಗ ಅವರ ಮದುವೆಯಾಯಿತು. ಅವರ ಮದುವೆಯಾದ ಮೇಲೆ ಅವರಿಗೆ ರಾಹುಲ್ ಎಂಬ ಗಂಡು ಮಗು ಜನಿಸಿತು. ನೋಡಿಲಿ ಮಕ್ಕಳೇ, ಇವರು ಸಿಂಹನೆಂಬ ರಾಜನು ಕಪಿಲ ವಸ್ತುವನ್ನು ಆಳುತ್ತಿದ್ದರು. ಅವರಿಗೆ ಒಬ್ಬ ಮಗನಿದ್ದನು, ಶುದ್ಧೋದನ. ಸಿಂಹನ ರಾಜನ ಮಗನ ಹೆಸರು ಶುದ್ಧೋದನ. ಶುದ್ಧೋದನರ ಮದುವೆ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ, ಒಬ್ಬಳು ಮಾಯಾದೇವಿ ಇನ್ನೊಬ್ಬಳು ಪ್ರಜಾಪತಿ ದೇವಿಯೊಂದಿಗೆ ಮದುವೆಯಾಯಿತು. ಮದುವೆಯಾದ ನಂತರ ಮಾಯಾದೇವಿಗೆ ಒಂದು ಸುಂದರವಾದ ಕನಸು ಬಂದಿತು. ಆ ಕನಸನ್ನು ನಾನು ನಿಮಗೆ ಪಾಠದಲ್ಲಿ ತಿಳಿಸಿ ಹೇಳುವೆ. ಸಿದ್ಧಾರ್ಥನು ಮಾಯಾದೇವಿ ಮತ್ತು ಶುದ್ಧೋದನನ ಪುತ್ರನಾಗಿ ಜನಿಸಿದನು. ಆದರೆ ಸಿದ್ಧಾರ್ಥನ ತಾಯಿ ಕೆಲವೇ ದಿನಗಳು ಮಾತ್ರ ಉಳಿದರು. ಅವರು ತೀರಿಕೊಂಡ ನಂತರ ಅವರ ಎರಡನೇ ತಾಯಿ ಪ್ರಜಾಪತಿ ದೇವಿ ಅವರನ್ನು ಸಾಕಿ ಸಲಹಿದರು. ತೀತಾ ಮಕ್ಕಳೇ, ಸಿದ್ಧಾರ್ಥ ಅಂದರೆ ಗೌತಮ ಬುದ್ಧ, ಅವರು ಬೌದ್ಧ ಧರ್ಮದ ಸ್ಥಾಪಕರು. ಇವರ ತಂದೆ ಶುದ್ಧೋದನ, ಇವರ ಅಜ್ಜ ಸಿಂಹನು ಕಪಿಲ ವಸ್ತು ರಾಜ್ಯವನ್ನು ಆಳುತ್ತಿದ್ದನು. ಅಜ್ಜ ಸಿಂಹನು ತಂದೆ ಶುದ್ಧೋದನ, ತಾಯಿ ಮಾಯಾದೇವಿ, ಇವರ ಸಲುಹಿ ಎರಡನೇ ತಾಯಿಯ ಹೆಸರು ಪ್ರಜಾಪತಿ ದೇವಿ. ಓಕೆ, ಇವರಿಗೆ ಮುಂದೆ ಯಶೋಧರೆ ಎಂಬ ರಾಜಕುಮಾರಿಯೊಂದಿಗೆ ಮದುವೆಯಾಯಿತು, ಲಗ್ನವಾಯಿತು. ಅವರಿಗೆ ಒಂದು ಗಂಡು ಮಗು ಜನಿಸಿತು, ಅದರ ಹೆಸರು ರಾಹುಲ್. ಸಿದ್ಧಾರ್ಥನ ಮಗನ ಹೆಸರು ರಾಹುಲ್. ಇವರು ಶಾಕ್ಯ ಪಂಗಡದವರು. ಸಿದ್ಧಾರ್ಥನು ಅಂದರೆ ಗೌತಮ ಬುದ್ಧನು ಶಾಕ್ಯ ಪಂಗಡದವರು. ಹಾಗಾದರೆ ಮಕ್ಕಳೇ, ನಾವು ಪಾಠವನ್ನು ಕಲಿಯುವ ಮೊದಲು ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ.
ಬನ್ನಿ. ಮಕ್ಕಳೇ, ಈ ಪಾಠವನ್ನು ಪ್ರಾರಂಭಿಸುವ ಮೊದಲು ನಾವು ಕೆಲವೊಂದು ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲು ನಮಗೆ ಪದಗಳ ಅರ್ಥ ತಿಳಿದಾಗಲೇ ನಾವು ಪಾಠವನ್ನು ತಿಳಿದುಕೊಳ್ಳಲು ಸುಲಭವಾಗುತ್ತದೆ. ಆದ್ದರಿಂದ ಪೇಜ್ ನಂಬರ್ ಪುಟ ನಂಬರ್ 48 ಪೇಜ್ ನಂಬರ್ 48 ಓಪನ್ ಮಾಡಿ, ಅಲ್ಲಿ ನೋಡಿ ಪದಗಳ ಅರ್ಥ ಓದಿತಿಳಿ. ಫಸ್ಟ್ ನಾವು ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ, ಆಮೇಲೆ ಪಾಠವನ್ನು ಕಲಿಯೋಣ. ಒಂದು, ಸ್ಥಾಪಕ. ಸ್ಥಾಪಕ ಅಂದರೆ ಸ್ಥಾಪಿಸಿದವನು, ಫೌಂಡರ್. ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸಿದರು? ಅಲ್ಲಿ ಬರುತ್ತದೆ ಯಾವುದೆಲ್ಲ? ಸ್ಥಾಪಕ. ಬೌದ್ಧ ಧರ್ಮವನ್ನು ಬುದ್ಧರು ಸ್ಥಾಪಿಸಿದರು. ಸ್ಥಾಪಕ ಅಂದರೆ ಸ್ಥಾಪಿಸಿದವನು, ಫೌಂಡರ್. ಎರಡನೇದು, ಶ್ವೇತ. ಶ್ವೇತ ಅಂದರೆ ಬಿಳಿ, ವೈಟ್. ಇನ್ ಕಲರ್ಸ್ ರೆಡ್, ಯೆಲ್ಲೋ, ಗ್ರೀನ್, ವೈಟ್ಸ್ ಆರ್ದೇನು? ಕಪ್ಪು, ಬಿಳಿ, ಕೆಂಪು, ಹಳದಿ ಬಣ್ಣಗಳಿವಿಲ್ಲ, ಅದರಲ್ಲಿ ಶ್ವೇತ ಅಂದರೆ ಬಿಳಿ. ಶ್ವೇತ ಅಂದರೆ ಬಿಳಿ, ಇನ್ ಇಂಗ್ಲೀಷ್ ವೈಟ್. ಮೂರನೇದು, ಶಿಶು. ಶಿಶು ಎಂದರೆ ಮಗು, ಇನ್ ಇಂಗ್ಲೀಷ್ ಚೈಲ್ಡ್. ನಾಲ್ಕನೇದು, ಪ್ರಸ್ತುತ. ಪ್ರಸ್ತುತ ಅಂದರೆ ಸದ್ಯ, ವಾತ್ಸವ, ಪ್ರೆಸೆಂಟ್. ಪ್ರಸ್ತುತ ಅಂದರೆ ಈಗಿನ ವೇಳೆ. ಈಗ ನಾವು ಏನು ಮಾಡ್ತಾ ಇದ್ದೇವೆ? ಈಗ ನಾನು ಪಾಠ ಕಲಿಸುತ್ತಾ ಇದ್ದೇನೆ, ನೀವು ಪಾಠ ಕಲಿಯುತ್ತಾ ಇದ್ದೀರಾ. ಪ್ರೆಸೆಂಟ್, ಪ್ರಸ್ತುತ ಅಂದರೆ ಸದ್ಯ, ವಾತ್ಸವ, ಪ್ರೆಸೆಂಟ್ ಕಂಡೀಷನ್. ಮುಂದೆ ಐದು, ಪ್ರಾಯ. ಪ್ರಾಯ ಹರ ಯ ಟೀನ್ ಏಜ್. ಪ್ರಾಯ ಹರ ಯ ಟೀನ್ ಏಜ್. ಟೀನ್ ಏಜ್ ಅಂದರೆ ಏನ್ರಿ? ಗುರ್ತಿದೆ ಮಕ್ಕಳೇ ನಿಮಗೆ? ಟೀನ್ ಏಜ್ ಅಂದರೆ ನೀವು ಇಂಗ್ಲೀಷಿನಲ್ಲಿ ನಂಬರ್ಸ್ಗಳನ್ನು ಕೌಂಟ್ ಮಾಡ್ತಿದ್ದೀರಾ. 11, 12. ಓಕೆ, ಆಫ್ಟರ್ ದ್ಯಾಟ್ ವಾಟ್ ವಿಲ್ ಯು ಸೇ? ಏನು ಅಂತ ಕರೀವಿರಾ? 13, 14, 15, 16, 17, 18, 19. ಈ ಸಂಖ್ಯೆಗಳನ್ನು ಉಚ್ಚರಿಸುವಾಗ ನೀವು ಟೀನ್ ಟೀನ್ ಅಂತ ಅಂತೀರಲ್ವಾ? 13 ಹಿಡಿದು 19 ಟೀನ, ಇದು ಟೀನ್ ಏಜ್. ಅಂದರೆ 12 ಮುಗಿದ ನಂತರ 13 13, 14, 15, 16, 17, 18, 19, 20. ಈ ವಯಸ್ಸಿಗೆ ಪ್ರಾಯ ವಯಸ್ಸು, ಪ್ರಾಯ ಹರೆಯ ಅಥವಾ ಟೀನ್ ಏಜ್ ಅನ್ನುತ್ತಾರೆ. ಮುಂದೆ ನಂಬರ್ 6, ಪರಾಕ್ರಮಶಾಲಿ. ಪರಾಕ್ರಮಶಾಲಿ ಅಂದರೆ ಸಾಹಸಿಗ, ವೀರ, ಬ್ರೇವ್ ವಾರಿಯರ್. ತೀತಾ ಮಕ್ಕಳೇ, ಸಾಹಸ, ಸಾಹಸಿಗ, ಸಾಹಸಿ, ಶೂರ, ವೀರ, ಪರಾಕ್ರಮಶಾಲಿ. 7, ಸಕಲ ಅಂದರೆ ಎಲ್ಲ. ಎಲ್ಲ ಅಂದರೆ ಆಲ್. ಸಕಲ ಮೀನ್ಸ್ ಎಲ್ಲ, ಇನ್ ಇಂಗ್ಲೀಷ್ ಆಲ್. 8, ನೈಪುಣ್ಯ. ನೈಪುಣ್ಯ ಅಂದರೆ ಕರಗತ ಮಾಡಿಕೊಂಡವ, ನಿಪುಣತೆ.
ನೈಪುಣ್ಯ ಅಂದರೆ ಒಂದು ವಿಷಯದ ಬಗ್ಗೆ ಒಂದು ಯಾವುದೇ ಒಂದು ಅಭ್ಯಾಸದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡವನಿಗೆ ಕರಗತ ನಿಪುಣತೆ ಅದರ ಬಗ್ಗೆ ಹೆಚ್ಚಾಗಿ ಅಭ್ಯಾಸ ಮಾಡುವವನಿಗೆ ನೈಪುಣ್ಯ ಹೊಂದಿದವನು ಆ ವಿಷಯದ ಬಗ್ಗೆ ಆ ವಸ್ತುವಿನ ಬಗ್ಗೆ ನೈಪುಣ್ಯ ಹೊಂದಿದವನು ಎನ್ನುತ್ತಾರೆ ನೈಪುಣ್ಯ ಅಂದರೆ ಕರಗತ ಮಾಡಿಕೊಂಡವ ನಿಪುಣತೆ ಸ್ಕಿಲ್ಡ್ ಇನ್ ವಾರ್ಫೇರ್ ಮುಂದೆ ಒಂಬತ್ತು ಪ್ರಭುತ್ವ ಪ್ರಭುತ್ವ ಜ್ಞಾನಿ ಪ್ರಭುತ್ವ ಜ್ಞಾನಿ ಎನ್ಲೈಟೆಡ್ ಹತ್ತು ಪ್ರಚೋದನೆ ಪ್ರಚೋದನೆ ಮೀನ್ಸ್ ಹರಡಿಸು ಸ್ಪ್ರೆಡ್ ಪ್ರೊಪೌಂಡ್ ಪ್ರಚೋದನೆ ಮೀನ್ಸ್ ಹರಡಿಸು ಹಬ್ಬಿಸು ಸ್ಪ್ರೆಡ್ ಹನ್ನೊಂದು ಸಾರಥಿ ಸಾರಥಿ ಅಂದರೆ ಮುನ್ನಡೆಸುವವ ಅಥವಾ ಚಾಲಕ ವಾಹನಗಳನ್ನು ನಡೆಸುವವನಿಗೆ ಚಾಲಕ ಎನ್ನುತ್ತಾರೆ ಕುದುರೆ ಗಾಡಿ ಚಕ್ಕಡಿಗಳನ್ನು ನಡೆಯುವವನಿಗೆ ಸಾರಥಿ ಎನ್ನುತ್ತಾರೆ ಯುದ್ಧದಲ್ಲಿ ನೀವು ನೋಡಿದ್ದರ ಯುದ್ಧದಲ್ಲಿ ಕುದುರೆ ಗಾಡಿಯನ್ನು ಓಡಿಸುವವನಿಗೆ ಸಾರಥಿ ಎನ್ನುತ್ತಾರೆ ಆ ಸಾರಥಿ ಯುದ್ಧ ಮಾಡುವುದಿಲ್ಲ ಹಿಂದೆ ಕುಳಿತ ರಾಜನೂ ಯುದ್ಧ ಮಾಡುತ್ತಾನೆ ಮುಂದೆ ಆ ಗಾಡಿಯನ್ನು ಚಕ್ಕಡಿಯನ್ನು ಓಡಿಸುವವನು ಎತ್ತುಗಳ ಚಕ್ಕಡಿಯನ್ನು ಓಡಿಸುವನಿಗೆ ಸಾರಥಿ ಎನ್ನುತ್ತಾರೆ ಆದರೆ ಈಗ ಎಲ್ಲ ನಾವು ಚಾಲಕ ವಾಹನಗಳನ್ನು ನಡೆಸುವವನಿಗೆ ಚಾಲಕ ಎನ್ನುತ್ತೇವೆ ಎತ್ತುಗಳ ಗಾಡಿ ಇದು ಒಂದು ರೀತಿಯ ವಾಹನ ಸಾರಥಿ ಅಂದರೆ ಮುನ್ನಡೆಸುವವ ಚಾಲಕ ಚರಿಟ್ರೀರ್ ಹನ್ನೆರಡು ಸಂಗತಿ ಸಂಗತಿ ವಿಷಯ ಟಾಪಿಕ್ ಸಂಗತಿ ಅಂದರೆ ವಿಷಯ ವಿಷಯ ಅಂದರೆ ಒಂದು ವಸ್ತುವಿನ ಬಗ್ಗೆ ಮಾತನಾಡುವುದಕ್ಕೆ ವಿಷಯ ಅಂತೀವಿ ಆ ವಸ್ತುವಿನ ಬಗ್ಗೆ ಮಾತನಾಡುವುದು ಟಾಪಿಕ್ ಈಗ ನಾವು ಯಾರ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಗೌತಮ್ ಬುದ್ಧರ ಯಾವ ಸಂಗತಿ ಗೌತಮ್ ಬುದ್ಧರ ಜೀವನ ಚರಿತ್ರೆ ಬಗ್ಗೆ ನೋಡ್ತಾ ಇದ್ದೇವಲ್ವಾ ಓಕೆ ಸೊ ಮಕ್ಕಳೇ ಕಿಡ್ಸ್ ಫಸ್ಟ್ ಆಫ್ ಆಲ್ ಯು ರೀಡ್ ದೀಸ್ ಆಲ್ ವರ್ಡ್ಸ್ ಮೀನಿಂಗ್ ಮೊದಲು ನೀವು ಇದನ್ನು ಕಲಿಯಬೇಕು ಇದನ್ನು ಓದಬೇಕು ಎಷ್ಟು ಸಾರಿ ಎಷ್ಟು ಸಲ ಓದುತ್ತೀರಾ ಅಷ್ಟೇ ಅಷ್ಟೇ ನಿಮಗೆ ಒಳ್ಳೆಯದು ಯಾಕೆಂದರೆ ಈ ಶಬ್ದಗಳನ್ನು ಪಾಠದಲ್ಲಿ ಓದುವಾಗ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ ಪ್ರಚೋದನೆ ಹರಡಿಸು ಸಾರಥಿ ಚಾಲಕ ಸಂಗತಿ ವಿಷಯ ಸ್ಥಾಪಕ ಸ್ಥಾಪಿಸಿದನು ಶ್ವೇತ ಅಂದರೆ ಬಿಳಿ ಶಿಶು ಅಂದರೆ ಮಗು ಪ್ರಸ್ತುತ ಅಂದರೆ ಪ್ರೆಸೆಂಟ್ ಪ್ರಾಯ ಅಂದರೆ ಹರಯ ಪರಾಕ್ರಮಿಶಾಲಿ ಅಂದರೆ ವೀರ ಸಕಲ ಅಂದರೆ ಎಲ್ಲ ನೈಪುಣ್ಯ ಅಂದರೆ ಕರಗತ ಮಾಡಿಕೊಂಡುವವ ನಿಪುಣತೆ ಹೊಂದಿದವನ ಹೆಚ್ಚು ಜ್ಞಾನ ಉಳ್ಳವನು ಆ ವಿಷಯದ ಬಗ್ಗೆ ಹೆಚ್ಚು ಜ್ಞಾನ ಉಳ್ಳವನು ಪ್ರಭುತ್ವ ಅಂದರೆ ಜ್ಞಾನಿ ಇದೆಲ್ಲ ನಿಮಗೆ ತಿಳಿಯಲಿಕ್ಕೆ ಸುಲಭವಾಗುತ್ತದೆ ತಿಳಿದುಕೊಳ್ಳಲು ಸುಲಭವಾಗುತ್ತದೆ ಸೊ ದ್ಯಾಟ್ ಯು ಮಸ್ಟ್ ರೀಡ್ ದೀಸ್ ಆಲ್ ವರ್ಡ್ಸ್ ಫಸ್ಟ್ ಆಫ್ ಆಲ್ ಯು ರೀಡ್ ದೀಸ್ ಆಲ್ ವರ್ಡ್ಸ್ ಆ್ಯಂಡ್ ರೈಟ್ ಇನ್ ಯುವರ್ ಕ್ಲಾಸ್ ವರ್ಕ್ ನೋಟ್ಬುಕ್ ತೀತಾ ಮಕ್ಕಳೇ ಮೊದಲು ನೀವು ಇದನ್ನು ಓದಿಕೊಳ್ಳಿ ವಿಡಿಯೋ ನೋಡಿ ಇದನ್ನು ಓದಿಕೊಳ್ಳಿ ಆಮೇಲೆ ಇದನ್ನು ನಿಮ್ಮ ಕ್ಲಾಸ್ ವರ್ಕ್ ನೋಟ್ಬುಕ್ನಲ್ಲಿ ಬರೆದಿಡಿ ಹಾಗಾದರೆ ಈಗ ನಾವು ಗೌತಮ್ ಬುದ್ಧರ ಕಥೆಯನ್ನು ತಿಳಿದುಕೊಳ್ಳೋಣ ಓಕೆ